ಒಂದು ಮಾರ್ಗದರ್ಶನ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಜನ ಕಲ್ಯಾಣದ ಕಾಮಗಾರಿಗಳನ್ನು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಇಲ್ಲೇ ನಮ್ಮ ಹಿಂದಿನ ಸಚಿವರಿದ್ದ ಅವರ ನೇತೃತ್ವದಲ್ಲಿ ಮನೆ ಮನೆಗೆ ಬೆಳಕು ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡಿದ್ರು. ಸ್ವತಂತ್ರ ಬಂದು ಕ್ರೋಶ ಆದರೂ ಕೂಡ ಬಡವರ ಮನೆಗೆ ಯಾರಿಗೆ ವಿದ್ಯುತ್ ಶಕ್ತಿ ಇಲ್ಲ, ಯಾರ ಮನೆಯಲ್ಲಿ ಸರಿಯಾದಂತಹ ಕಾಗದ ಪತ್ರ ಇಲ್ಲ ಅವ್ರಿಗೂ ಕೂಡ ಕೊಡುವಂತಹ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಮನೆ ಮನೆ ಬೆಳಕನ್ನು ಕಾರ್ಯಕ್ರಮವನ್ನು ಮಾಡಿದ್ರು. ಇವತ್ತು ನಮ್ಮ ಸರ್ಕಾರ ಪವರ್ ಸರ್ಪ್ಲಸ್ ಸರ್ಕಾರ ಇದೆ. ಹೀಗಾಗಿ ಉದ್ಯೋಗಗಳಿಗೆ ಇವತ್ತು ದೊಡ್ಡ ಆಕರ್ಷಣೆಯನ್ನು ನಾವು ಮಾಡಿದ್ದೇವೆ. ಮೊನ್ನೆ ನಡೆದಂತ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಸುಮಾರು 9.3 ಲಕ್ಷ ಕೋಟಿ ಇವತ್ತು ಬಂಡವಾಳ ಹೂಡಿಕೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತದೆ. ಕರಾವಳಿ ಪ್ರದೇಶದಲ್ಲಿ ಮಂಗಳೂರು, ಉಡುಪಿ ಮತ್ತು ಕಾರವಾರದಲ್ಲಿ ಸುಮಾರು 2 ಲಕ್ಷ ಕೋಟಿ ಇವತ್ತು ಬಂಡವಾಳ ಹೂಡಿಕೆ ಮತ್ತು ಯುವಕರ ಕೈಗೆ ಕೆಲಸ ಸಿಗುವಂತಹ ಬೃಹತ್ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಹಾಕೊಂಡಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನಾನು ಮುಖ್ಯಮಂತ್ರಿಯಾಗಿ 4 ಗಂಟೆ ಒಳಗಡೆ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನ ಮಾಡಿ, ಯಾಕಂದ್ರೆ ರೈತರು ಸಂಕಷ್ಟದಲ್ಲಿದ್ದಾರೆ, ಅವರ ಮಕ್ಕಳ ವಿದ್ಯೆಯ ಭಾರವನ್ನು ಕಡಿಮೆ ಮಾಡಬೇಕು. ಭೂಮಿ ಅಷ್ಟೇ ಇದೆ, ರೈತರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಹೀಗಾಗಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಈಗ ಈ ವರ್ಷ ಅದನ್ನ ರೈತ ಕೂಲಿಕಾರರ ಮಕ್ಕಳಿಗೆ ಕೊಡಬೇಕನ್ನುವಂಥದ್ರ ವಿಸ್ತರಣೆಯನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲ, ಮೀನುಗಾರರ ಮಕ್ಕಳಿಗೂ ಕೂಡ ಇವತ್ತು ವಿದ್ಯಾ ನಿಧಿಯನ್ನು ಕೊಡಬೇಕು ಅಂತ. ವಿಸ್ತಾರ ನ್ಯೂಸ್, ನಿಖರ, ಜನಪರ.